ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಕಲ್ಪತರುನಾಡು ಸಿದ್ಧಗಂಗಾ ಶ್ರೀ ನಡೆದ ಬೀಡು ತುಮಕೂರಲ್ಲಿದ್ದೀನಿ ಗೆಳೆಯರೇ. ತುಮಕೂರಲ್ಲಿ ಜೇನುಕಲ್ ಇಡ್ಲಿ ಹೋಟೆಲ್ ಅಂತ ಅದ್ಭುತವಾದ, ತುಮಕೂರಿಗೆ ಹೆಸರುವಾಸಿಯಾಗಿದೆ. ಎಲ್ಲೆಲ್ಲಿಂದನೂ ಜನ ಬರ್ತಾರೆ ಇಲ್ಲಿಗೆ. ಅದಕ್ಕಿಂತ ಮುಖ್ಯವಾಗಿ ಆ ಫ್ಯಾಮಿಲಿನೇ ನಡೆಸುತ್ತಾರೆ ಅದನ್ನು ಹೋಟ್ಲು. ಅದ್ರ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ನಾನೀಗ ಮಾತಾಡ್ತಾ ಇರುವಂಥದ್ದು ಜೇನುಕಲ್ ಇಡ್ಲಿ ಹೋಟೆಲ್ಲು, ಎಸ್ ಎಸ್ ಪುರ ಮೇನ್ ರೋಡು, ಸೆಂಟ್ರಲ್ ಬ್ಯಾಂಕ್ ಎದುರುಗಡೆ. ಇಷ್ಟು ಹೇಳಿದರೆ ಸಾಕು, ತುಮಕೂರು ಇಲ್ಲಿ ಬಂದರೆ ನಿಮಗೆ ಜೇನುಕಲ್ ಹೋಟೆಲ್ ಅಂದ್ರೆ ಯಾರಾದರೂ ಹೇಳ್ತಾರೆ. ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬನ್ನಿ ಫ್ಯಾಮಿಲಿ ಪರಿಚಯ ಮಾಡಿಸ್ತೀನಿ, ಅದರ ರುಚಿ ಆಗಿದೆ ಅಂತ ಹೇಳ್ತೀನಿ. ಕೊನೆವರೆಗೆ ವಿಡಿಯೋ ನೋಡಿ. ನಿಮಗೆ ತುಮಕೂರಿಗೆ ಮತ್ತೊಮ್ಮೆ ಸ್ವಾಗತ ಗೆಳೆಯರೇ. ಏನ್ ಓದ್ತಾ ಇದ್ದೀರಿ? ಫಸ್ಟ್ ಪಿಯು, ಪಿಸಿಎಂಬಿ ಕಾಂಬಿನೇಷನ್. ಮುಂದೆ ಏನ್ ಆಗ್ಬೇಕು ಅಂತ? ಮುಂದೆ ಪ್ಯಾರಾಮೆಡಿಕಲ್ ಮಾಡೋಣ ಅಂತ ಹೇಳಿ. ಅದು ಯಾರು ಹೇಳಿದ್ದ ಅಥವಾ ನೀವೇ ಚೂಸ್ ಮಾಡಿದ್ದ? ಇಲ್ಲ, ನಾನೇ ಚೂಸ್ ಮಾಡಿದ್ದೆ. ಯಾಕೆ ಹಂಗೆ ಅಂದ್ರೆ, ಈಸಿ ವೇ, ಮತ್ತೆ ಜಾಸ್ತಿ ಡ್ರ್ಯಾಗ್ ಮಾಡಲ್ಲ, ಜಾಸ್ತಿ ಇಯರ್ಸ್ ತಗೊಳ್ಳಲ್ಲ, ಟಫ್ ಇಲ್ಲ ಅಂತ ಹೇಳಿ. ಎಷ್ಟು ವರ್ಷ ಅದು? 3 ಇಯರ್ಸ್ ಇಂದ 4 ಇಯರ್ಸ್ ಬರುತ್ತೆ. 4 ಇಯರ್ಸ್. ಓಕೆ. ಅಪ್ಪ ಅಮ್ಮನ ಬಗ್ಗೆ ಏನು ಹೇಳ್ತೀರಿ? ಅಪ್ಪ ಅಮ್ಮನ ಬಗ್ಗೆ ಕಷ್ಟ ಪಡ್ತಾ ಇದ್ದಾರೆ, ನಮಗೋಸ್ಕರ ಮಾಡ್ತಾ ಇದ್ದಾರೆ, ಚೆನ್ನಾಗಿರ್ಬೇಕು ಅಂತ. 5 ವರ್ಷ ಆಯ್ತು ಹೋಟೆಲ್ ಮಾಡಿ, ಯಾವುದೇ ಕೆಲ್ಸದವ್ರನ್ನ ಯಾರನ್ನ ಇಟ್ಕೊಳ್ತಾಲೆ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಅಪ್ಪ ಅಮ್ಮ 3 ಜನನೇ ಹೋಗ್ತಾರೆ, ಯಾರು ಕೆಲ್ಸದವ್ರಿಲ್ಲ. ಏನ್ ಕಲಿಸ್ತು ಅಪ್ಪ ಅಮ್ಮ ಇಷ್ಟು ಕಷ್ಟ ಪಡೋದು ನೋಡಿ ನಿಮ್ಗೆ? ಅಂತಂದ್ರೆ, ಕಷ್ಟ ಪಡ್ಬೇಕು, ಕಷ್ಟ ಪಟ್ಟಾಗ ಮಾತ್ರ ನಮ್ಗೆ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಆ ಕಡೆಯಿಂದ ಸಿಗುತ್ತೆ ಅನ್ನೋದಕ್ಕೆ ನಾವು ಈ ಕಡೆಯಿಂದ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಕಲಿಸ್ಕೊಡುತ್ತೆ. ಮುಂದಕ್ಕೆ ನೀವು ಹೋಟೆಲ್ ಫೀಲ್ಡ್ ಗೆ ಅವ್ರು ಮಾಡ್ತಿದ್ರು, ನೀವು ಇದನ್ನೇ ಮಾಡ್ಕೊಂಡು ಹೋಗ್ಬೇಕಂತ ಯಾವತ್ತಾದ್ರೂ ಅನ್ಸಿದ್ದು? ಆದ್ರೆ ಟ್ರೈ ಮಾಡಬೇಕು, ಬಟ್ ಒಂದೇ ಸಲ ಬಿಡಕ್ಕೂ ಆಗಲ್ಲ ಅಲ್ವಾ. ಈಗ ಮುಂದಿನ ನಿಮ್ಮ ಕನಸುಗಳೇನಮ್ಮ? ನಮ್ಮ ಕನಸುಗಳು ಅಂದ್ರೆ ಏನಿಲ್ಲ, ಓದ್ಬೇಕು, ಚೆನ್ನಾಗಿ ಓದ್ಬೇಕು ಮೊದಲನೇದು. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಷ್ಟು. ಸರ್ ನಮಸ್ತೆ. ಸರ್ ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಶಿವಕುಮಾರ್ ಅಂತೇಳಿ. ಓಕೆ ಸರ್, ಎಷ್ಟು ವರ್ಷದಿಂದ ಹೋಟೆಲ್ ಮಾಡ್ತಾ ಇದ್ದೀರಿ ಸರ್? ಸರ್ ಇದು ಆ್ಯಕ್ಚುಲಿ ಹೋಟೆಲ್ ಬಂದು 7 ವರ್ಷದಿಂದ ಮಾಡ್ತಿರೋದು. ನಾವು 30 ವರ್ಷದಿಂದ ಅಡುಗೆ ಕಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ವಿ. ಅಡುಗೆ ಗ್ರೂಪ್ಸ್, ಶಿವಕುಮಾರ್ ಅಡುಗೆ ಗ್ರೂಪ್ಸ್ ಅಂತೇಳಿ ಅಡುಗೆ ವೃತ್ತಿ ಮಾಡ್ತಾ ಇದ್ವಿ ನಾವು. ಓಕೆ. ಇದು ಏನಪ್ಪ ಅಂದರೆ, ಒಂದು ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಈಗ ಆಷಾಢ ಪಿತೃಪಕ್ಷ ಶೂನ್ಯ ಮಾಸಗಳಲ್ಲಿ ಕೆಲಸ ಇರಲ್ಲ ಅಂತ ಹೇಳ್ಬಿಟ್ಟು ಇದನ್ನೊಂದು ಸುಮ್ಮನೆ ಉದ್ಯೋಗವಾಗಿ ಮನೇಲಿ ಟೈಮ್ ವೇಸ್ಟ್ ಮಾಡ್ಬೇಕಲ್ಲ ಅಂತೇಳಿ ಇದನ್ನು ನಾವು ಆರಂಭ ಮಾಡಿದ್ದು. ಆ್ಯಕ್ಚುಲಿ ಅದು ಆರಂಭ ಮಾಡಿದ್ವಿ, ಸ್ವಲ್ಪ ದಿವಸ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಯಿತು, ವ್ಯಾಪಾರದಲ್ಲಿ ಕಷ್ಟ ಆಯಿತು. ಆಮೇಲೆ ಬತ್ತಾ 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 ಗ್ರಾಹಕರು ಜಾಸ್ತಿ ಆದರು, ನಾವೂ ಇದ್ರ ಈ ಉದ್ಯೋಗದಲ್ಲೇ ತೊಡಸ್ಕೊಂಡು ಈಗ ಅಡುಗೆ ಕಂಟ್ರಾಕ್ಟ್ ವೃತ್ತಿನ ಕೈ ಬಿಟ್ಟಿದ್ದೀವಿ. ಇದನ್ನೇ ಹೋಟ್ಲು ಉದ್ಯಮನೇ ಈಗ ಮಾಡ್ತಾ ಇದ್ದೀವಿ. ಅನ್ಕೊಂಡಿದ್ರ ಹಿಂಗೆ ನಡೆಯುತ್ತೆ ಅಂತ? ಇಲ್ಲ ಇಲ್ಲ, ನಾವು ಆ್ಯಕ್ಚುಲಿ ಇದನ್ನು ಮಾಡಿದ್ದೇ ಸುಮ್ಮನೆ. ಆಷಾಢ ಶೂನ್ಯ ಮಾಸ ಪಿತೃಪಕ್ಷಗಳಲ್ಲಿ ಕೆಲಸ ಇರೋಲ್ವಲ್ಲ, ಆ ಟೈಮಲ್ಲಿ ಏನಾದ್ರು ಒಂದು ಮಾಡೋಣ. ಈಗ ಮಕ್ಕಳುಗಳ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಇದಕ್ಕೆಲ್ಲ ತೊಂದರೆ ಆಗುತ್ತೆ, ಡೊನೇಷನ್ನು, ಫೀಸು, ಮತ್ತೊಂದು ಬಾಡಿಗೆ, ಅದಕ್ಕೆ ಇದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಇದನ್ನೊಂದು ಉದ್ಯೋಗವಾಗಿ ಮಾಡೋಣ, ವೇಸ್ಟ್ ಮಾಡಬಾರ್ದು ಅಂತೇಳಿ ಮಾಡಿದ್ವಿ.
ಅದು ಕ್ಲಿಕ್ ಆಗೋಯ್ತು. ಇದು ಕ್ಲಿಕ್ ಆಯ್ತು ನಮಗೆ. ಮೊದಲನೇ ದಿವಸ ಮಾಡಿದಾಗ ಏನ್ ಅನಿಸ್ತು ಸರ್? ಸರ್ ಮೊದಲನೇ ದಿವಸ ನಾವು ಅಡುಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದ ನಾವು ಇವತ್ತು ಗಾಡಿನಲ್ಲಿ ಕ್ಯಾರಿಯರ್ಗಳೆಲ್ಲ ಇಟ್ಕೊಂಡು ಹೋಗಿ ವ್ಯಾಪಾರ ಮಾಡಕ್ಕೆ ಸ್ವಲ್ಪ ಮುಜುಗರ ಆಯ್ತು. ಮೊದಲನೇ ದಿವಸ ಎಲ್ಲಾನು ಟಿವಿಎಸ್ ಅಲ್ಲಿ ಇಟ್ಕೊಂಡು ಒಂದ್ ಕಡೆ ರೈಸ್ ಕ್ಯಾರಿಯರು, ಒಂದ್ ಕಡೆ ಇಡ್ಲಿ ಇಟ್ ಕ್ಯಾರಿಯರು, ಒಂದ್ ಕಡೆ ಇಡ್ಲಿ ಪ್ಲೇಟ್ಗಳು ಎಲ್ಲಾನು ಏನೋ ಒಂಥರ ಹಳ್ಳಿಲಿ ವ್ಯಾಪಾರಕ್ಕೆ ಹೋದಂಗೆ ಹೋಗ್ತಾ ಇರಂಗೆ ಆಯ್ತಾರಪ್ಪ ನಮ್ದು ಅಂತ ಒಂದ್ ಲೆಕ್ಕದಲ್ಲಿ ಒಂದ್ ಸ್ವಲ್ಪ ಮುಜುಗರ ಆಯ್ತು. ಆಮೇಲೆ ಆಮೇಲೆ ಅದನ್ನ ರೂಢಿ ಮಾಡ್ಕೊಂಡ್ಬಿಟ್ವಿ. ಈಗ ಅದ್ರ ಬಗ್ಗೆ ನಮಗೆ ಮುಜುಗರ ಅನಿಸ್ತಾನೆ ಇಲ್ಲ. ಈಗ ನೀವು ದೊಡ್ಡ ದೊಡ್ಡ ಅಡುಗೆ ಮಾಡಿದವರು ಮಾಡಿದೀವಿ. ನೀವು ಇಲ್ಲಿ ಸ್ಟಾರ್ಟಿಂಗ್ ಸಣ್ಣ ಸಣ್ಣ ಅಡುಗೆ ಮಾಡ್ಬೇಕಾಗಿತ್ತು ಇಷ್ಟೇ ಜನಕ್ಕೆ ಇಷ್ಟೇ ಅಂತ. ಹೌದು. ಹಾಗೆ ಅದಕ್ಕೆ ಮೆಂಟಲಿ ಫಿಕ್ಸ್ ಆದ್ರಿ? ಮೊದಲನೇ ದಿವಸ ಎಷ್ಟು ಮಾಡಿದ್ರಿ ಅಡುಗೆ? ಮೊದಲನೇ ದಿವಸ ನಮ್ದು ಸ್ವಲ್ಪ ಜಾಸ್ತಿ ಏನಿಲ್ಲ. ನಮ್ಗೆ ಮೊದಲನೇ ದಿವಸ ವ್ಯಾಪಾರ ಮಾಡಿದಾಗ ಒಂದು 800 ರೂಪಾಯಿ ವ್ಯಾಪಾರ ಆಗಿತ್ತು. 800 ರೂಪಾಯಿ ಅಷ್ಟೇ? 800 ರೂಪಾಯಿ ವ್ಯಾಪಾರ ಆಗಿತ್ತು. ಓಕೆ. ಅದನ್ನು 4 ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ 11 ಗಂಟೆ ತನಕ ಇರ್ತಾ ಇದ್ವಿ. ಈಗ ಈಗ 7 ಗಂಟೆ ಸ್ಟಾರ್ಟ್ ಮಾಡ್ತೀವಿ, 9:30 ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಇಡ್ಲಿ ಕೊಡಕ್ಕಾಗಲ್ಲ. ಈಗ ಇಡ್ಲಿ ಕೊಡಕ್ಕಾಗಲ್ಲ? ಫೇಮಸ್ ನಿಮ್ದು. ಫೇಮಸ್ ಅಂತಿಲ್ಲ, ಜನಗಳು ನಮ್ಗೆ ಆತರ ಒಂದು ಅವರು ನಮ್ಗೆ ಒಂದು ವಿಶ್ವಾಸ ಆತರ ಇಟ್ಕೊಂಡಿದ್ದಾರೆ. ನಾವು ಅವ್ರು ಕೂಡ ಟ್ರೈ ಮಾಡ್ತಾ ಇದೀವಿ, ಬಟ್ ಆ ಜಾಗ ಚಿಕ್ಕದಾಗಿರೋದ್ರಿಂದ ಅಷ್ಟಾಗಿ ಜನಗಳಿಗೆ ಇದು ಮಾಡಕ್ ಆಗ್ತಾ ಇಲ್ಲ. ನಮ್ ಕೈಲಿ ಸಂಸಾರಕ್ಕೆ ತೊಂದರೆ ಇಲ್ಲ, ವಿದ್ಯಾಭ್ಯಾಸಕ್ಕೂ ತೊಂದರೆ ಇಲ್ಲ, ಜೀವನನು ಸುಗಮವಾಗಿ ನಡ್ಕೊಂಡಿದೆ. ಮನೆಗಳಲ್ಲಿ ಮನೆಯವರೆಲ್ಲ ಸೇರ್ ಮಾಡ್ತಾ ಇರೋದು. ನಾವು ಇದು ಯಾವ್ದು ಕೆಲಸಗಾರಗಳನ್ನ ಇಟ್ಕೊಂಡಿಲ್ಲ, ಒಬ್ರು ಇಲ್ಲ, ಬರ್ತಾರೆ ಪಾತ್ರ ತೊಳೆಯೋದಕ್ಕೆಲ್ಲ ಬರ್ತಾರೆ, ಮಾಡ್ತಾರೆ. ಅದ್ ಬಿಟ್ಟರೆ ಇನ್ನೆಲ್ಲ ಪ್ರಿಫೆಷನ್ ಎಲ್ಲ ನಾವೇ ಮನೆಯವರೇ ಮಾಡ್ತಾ ಇದೀವಲ್ಲ, ಎಲ್ಲ ಮಾಡ್ತಾ ಇದೀವಿ. ಮನೇಲಿ ಯಾವ ತರ ಮಾಡ್ತೀವಿ ಆ ತರ ಮಾಡ್ತೀವಿ. ಏನ್ ಏನ್ ಫೇಮಸ್ ನಿಮ್ದು, ನಿಮ್ದು ಏನ್ ಇಷ್ಟಪಡ್ತಿಂತಾರೆ ಇಲ್ಲಿ? ಸರ್ ಒಂದು ಕೆಂಪ್ ಚಟ್ನಿ ಇಡ್ಲಿ ಮೇನ್. ಕೆಂಪ್ ಚಟ್ನಿ ಇಡ್ಲಿ? ಇಡ್ಲಿ ಬೆಳಿಗ್ಗೆಯಿಂದ ಇರೋದಿಲ್ಲ ನಿಮ್ಮ ಹೋಟ್ಲ? ಬೆಳಗ್ಗೆ 8-10 ಅಷ್ಟೇ. 8-10 ಅಷ್ಟೇ? ಅವಾಗ್ಲೂ ಕೂಡ ಇದೆ. ಇಡ್ಲಿ, ಕೆಂಪ್ ಚಟ್ನಿ, ಚಿತ್ರಾನ್ನ, ಒಂದ್ ರೈಸ್ ಬಾತು. ಸಾಯಂಕಾಲ ಮಸಾಲ ವಡೆ ಇರುತ್ತೆ ಬೆಳಗ್ಗೆ. ಸಾಯಂಕಾಲ ಇಡ್ಲಿ, ಕೆಂಪ್ ಚಟ್ನಿ, ಒಂದ್ ರೈಸ್ ಬಾತು, ಅಬೆ ವಡೆ. ಸಾಯಂಕಾಲ? ಸಾಯಂಕಾಲ 3 ಐಟಮ್ ಅಷ್ಟೇ. ಮಧ್ಯಾಹ್ನ ಇಲ್ಲ? ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಮಾರ್ಕೆಟಿಂಗು ಇದೆಲ್ಲ ಇರುತ್ತಲ್ವಾ. ಓಕೆ. ಈಗ ನೀವು ಅಡಿಗೆ ಕಾಂಟ್ರಾಕ್ಟರ್ ಆಗಿರೋದಕ್ಕೆ ಇದಕ್ಕೆ ವ್ಯತ್ಯಾಸ ಎಷ್ಟಿದೆ ಸರ್? ಅಡಿಗೆ ಕಾಂಟ್ರಾಕ್ಟ್ ಕೆಲಸಕ್ಕೆ ಅಂದ್ರೆ ನಾವು ಈಗ ಯಾವ್ದಾರು ಒಂದು ಆರ್ಡರ್ ಬರ್ಬೇಕು ಅಂದ್ರೆ ಅವ್ರ ಮನೆ ಹತ್ರ ನಾವು 7-8 ಸತಿ ಹೋಗ್ಬೇಕಾಯ್ತು ಒಂದು ಆರ್ಡರ್ ಒಪ್ಕೊಳ್ಳಕ್ಕೆ. ಒಂದ್ಸತಿ ಮಾತಾಡೋದಕ್ಕೆ, ಇನ್ನೊಂದ್ಸತಿ ಬುಕ್ಕಿಂಗ್ಗೆ, ಇನ್ನೊಂದ್ಸತಿ ಲೀಸ್ಟ್ ಕೊಡೋದಕ್ಕೆ, ಹಿಂಗೆ. ಆಮೇಲೆ ಕೆಲವರು ಐಟಮ್ ಚೇಂಜ್ ಮಾಡೋರು ಈ ತರ ಕೆಲವು ಆ ಕಾಂಟ್ರಾಕ್ಟ್ ಬಿಸ್ನೆಸ್ ಅಲ್ಲಿ. ಇದ್ರಲ್ಲಿ ಆ ತರ ಅಲ್ಲ, ಇದು ಪ್ರಿಫೆಷನ್. ಇಷ್ಟೊಂದು ಇಷ್ಟೇನೆ, ಎಕ್ಸ್ಟ್ರಾನು ಇಲ್ಲ ಕಡಿಮೆನೂ ಇಲ್ಲ, ಒಂದ್ ಲಿಮಿಟ್ ಆಗ್ಬಿಟ್ಟಿದೆ ನಮ್ಗಿದು. ಅದು ಅದು ಆ ತರ ಮಾಡಕ್ಕಾಗಲ್ಲ. ಈಗ ಅಲ್ಲಿ ಇರೋದು ಅಂಗಡಿ ಬಾಡಿಗೆನ ಸರ್? ಬಾಡಿಗೆ. ಈಗ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಸರ್ ಹೋಟೆಲ್ ಬಿಸ್ನೆಸ್ ಅಲ್ಲಿ ಕೂಡ. ಕಾಂಪಿಟೇಷನ್ ಹೆಂಗ್ ಫೇಸ್ ಮಾಡ್ತೀರಿ? ನಮ್ಗೇನು ಆತರ ಯಾವ್ದು ಅನಿಸ್ತಾ ಇಲ್ಲ. ನಿಮ್ಗೆ ಅನಿಸ್ತಾ ಇಲ್ಲ? ಇಲ್ಲ, ನಮ್ಗೆ ಅದು ಯಾವ್ದು ಕಾಂಪ್ಲಿಕೇಶನ್ ಬತ್ತನೂ ಇಲ್ಲ, ಅದಾಗೂ ಇಲ್ಲ, ನಮ್ಮ ಮನ್ಸಿಗೆ ಬಂದೇ ಇಲ್ಲ. ಅದು ಬಂದೇ ಇಲ್ಲ. ಅವ್ರ ಪಾಡಿಗೆ ಅವ್ರದ್ದು, ನಿಮ್ ಪಾಡಿಗೆ ನೀವು. ಎಲ್ಲಾರು ಜೀವನ ನಡೆಸ್ಬೇಕಲ್ವಾ? ಓಕೆ. ಎಲ್ಲಾರು ನಡ್ಕೊಂಡು ಹೋಗ್ಬೇಕು ಅಷ್ಟೇ, ಅದೇ ಜೀವನ. ನಮ್ಗೇನಪ್ಪ ಅಂದ್ರೆ ಎಲ್ಲರೂ ಜೀವನ ಮಾಡ್ಬೇಕು, ಎಲ್ಲ ಬದುಕ್ಬೇಕು ಅಷ್ಟೇ, ಎಲ್ಲ ಖುಷಿಯಾಗಿರ್ಬೇಕು ಅಷ್ಟೇ ನಮ್ಮ ಜೀವನ. ಕಾಂಟ್ರಾಕ್ಟರ್ ಎಷ್ಟು ವರ್ಷ ಮಾಡಿದ್ರಿ ಸರ್? ನಾವೊಂದು 22 ವರ್ಷ ಮಾಡಿದ್ವಿ ಅಡಿಗೆ ಕಾಂಟ್ರಾಕ್ಟ್. 22 ವರ್ಷ ಮಾಡಿ ಅದನ್ನ ದಿಢೀರ್ನ ಕೈ ಬಿಡ್ಬೇಕಂದ್ರೂ ಕಷ್ಟ. ಕೈ ಬಿಡ್ಲಿಲ್ಲ, ಕೈ ಬಿಡ್ಲಿಲ್ಲ, ಅಂತಂತವಾಗಿ 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 ಕಡಿತ ಮಾಡ್ಕೊಂಡು ಬಂದ್ವಿ. ಓ, ಹಂಗೆ ಹಂಗೆ. ಈಗ ಇದು ನಡೀತಾ ಇದೆ, ಅದು ಬೇಡ ಅಂತ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ, ವರ್ಕರ್ಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇಲ್ಲೂ ಮಾಡಿ ಅಲ್ಲಿ ಮಾಡಿ ಸಮಸ್ಯೆಗಳಾಗುತ್ತೆ, ಆಮೇಲೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಆರೋಗ್ಯ ಸಮಸ್ಯೆ. ದುಡಿಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆರೋಗ್ಯ ಸಮಸ್ಯೆ ಮಾಡ್ಕೊಂಡ್ರೆ ನಾಳೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ. ಬಟ್ ಅವಾಗ ಅಂದ್ರೆ ನೀವು ಒಬ್ಬರೇ ಹೋಗ್ತಿದ್ರಿ ಸರ್, ಈಗ ಅಂದ್ರೆ ಮನೆಯವರೆಲ್ಲ ತೊಡಸ್ಕೊಂಡಿದ್ರಿ? ನಿಮ್ಮ ಮಿಸ್ಸಸ್ ಎಲ್ಲರೂ ಆರೋಗ್ಯವಾಗಿ ಇದೀವಿ, ಈಗ ಮನೆಯವರೆಲ್ಲ ಕೆಲಸ ಮಾಡ್ತೀವಲ್ಲ, ಎಲ್ಲ ಚೆನ್ನಾಗಿದ್ದೀವಿ. ಹಾಗಂದ್ರೆ ನಾವು ಒಬ್ಬರೇ ಹೋಗಿ ಅಲ್ಲಿ ಕೆಲಸಗಾರಗಳನ್ನ ಕ್ರೂಢೀಕರಣ ಮಾಡಿಸ್ಕೊಂಡು ಎಲ್ಲ ಒಟ್ಟಿಗೆ ನಾನೊಬ್ಬ ಕೆಲಸ ಮಾಡಿಸ್ತಾ ಇದ್ದೆ, ಈಗ ಮನೆಯವರೆಲ್ಲ ಸೇರಿಸಿ ಕೆಲಸ ಮಾಡ್ತಾ ಇದೀವಿ. ಹಂಗೆ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಇದು ಇಷ್ಟು ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ನಮ್ದು ಒಂದು 40% ಕೆಲಸ ಆದ್ರೆ ನಮ್ಮ ಮನೆಯವ್ರದ್ದು 60% ಕೆಲಸ. ಅಲ್ಲಿ ಹೋಟ್ಲು ಮಾಡ್ಕೊಂಡು ಮಕ್ಕಳುಗಳಿಗೆ ತಿಂಡಿ ಊಟ ಸ್ಕೂಲ್ ವ್ಯವಸ್ಥೆ ಮಾಡಿ ಅಲ್ಲಿಗೆ ಬಂದು ಅವ್ರು ನಮಗೆ ಸಪೋರ್ಟ್ ಮಾಡಬೇಕು, ಮತ್ತು ಮನೆ ಕೆಲಸ ಮಾಡಬೇಕು. ನಮ್ಮ 40% ಇದ್ರೆ ಅವ್ರದ್ದು 60%. ಸೂಪರ್. ತಮ್ಮ ಹೆಸರು? ಸೌಮ್ಯ ಅಂತ ಹೇಳಿ. ಯಜಮಾನ್ರು ಹೇಳ್ತಿದ್ರು ನಂದೇನು ಇಲ್ಲ ಸರ್, 40% 60% ಅವ್ರದೇ, ಅವ್ರಿಲ್ಲ ಅಂದ್ರೆ ಈ ಹೋಟ್ಲೇ ನಡೀತಾ ಇರಲಿಲ್ಲ ಅಂತ ಹೇಳಿದ್ರು. ಏನ್ ಹೇಳ್ತೀರಿ? ಏನಿಲ್ಲ, ಅಲ್ಲ ಇಬ್ರು ಸಪೋರ್ಟ್ ಮೇಲೆ ಮಾಡಿರ್ತಾನೆ. ಒಂದು ಯಾವ್ದಾದ್ರು ಸಂಸಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅದು ಒಬ್ಬರೊಬ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ಜೀವನ ನಡೆಯುತ್ತೆ. ಅದಕ್ಕೋಸ್ಕರ ಹೆಲ್ಪ್ ಮಾಡ್ಕೊಂಡು ಇರ್ಬೋದು. ಈಗ ಬೇರೆಯವರು ಕೆಲಸಗಾರರು ಬರ್ತಾರೆ, ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ, ಹಂಗಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ಅದು ನಡೆಯುತ್ತೆ ಅಂತಕ್ಕೋಸ್ಕರ ಇಬ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಮನೆಯವ್ರ ಹೊಂದಾಣಿಕೆ ಬಹಳ ಮುಖ್ಯ ಅಂತೀರಿ? ಹೌದು ಹೌದು. ಇಲ್ಲ ಯಾವ್ದಾದ್ರೂ ಅಷ್ಟೇನೆ, ಫ್ಯಾಮಿಲಿ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಯಾವ್ದೇ ಒಂದ್ ಆದ್ರೂ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವ್ರಿವ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಅದ್ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ.
ಅವ್ರಿಗೆ ಅಂದ್ರೆ ಜವಾಬ್ದಾರಿಗಳು ಬೇರೆ ಇರುತ್ತೆ, ನೀವು ಮನೆಯನ್ನು ಮೇಂಟೈನ್ ಮಾಡಬೇಕು. ಅದೇ ಹೊರಗಡೆ ಮೇಂಟೈನ್ ಮಾಡ ಮನೆಗಿಂತಲೂ ಹೊರಗಡೆ ಮೇಂಟೈನ್ ತುಂಬಾ ಕಷ್ಟನೇ. ಯಾಕೆಂದ್ರೆ ನಾವು ಮನೆಯಲ್ಲಿ ಮಾತ್ರ ಮೇಂಟೈನ್ ಮಾಡ್ತೀವಿ, ಹೊರಗಡೆ ಅವ್ರು ನಾಲ್ಕು ಜನದ ಹತ್ರ ಮಾತು ಕೇಳ್ಕೊಂಡು ಅದು ಇರುತ್ತೋ ಇರಲ್ವೋ ಅಥವಾ ಯಾರೋ ಒಬ್ರು ದುಡ್ಡು ಹೇಳಿರ್ತಾರೆ ಅವ್ರು ಕೊಡಲ್ಲ ಕೊಡ್ತಾರೆ ಅದೆಲ್ಲಾನು ಅವ್ರು ಮೇಂಟೈನ್ ಮಾಡ್ಬೇಕಲ್ಲ. ಈಗ ಮನೇಲಿ ಅವ್ರು ತಂದಾಕಿದ್ ನಾವು ಮಾಡ್ತೀವಿ ಅಷ್ಟು ಬಿಟ್ಟರೆ ನಮ್ಮ ಹತ್ರ ಏನಿರಲ್ಲ, ತಂದಾಕಿದ್ ಮಾಡ್ತೀವಿ. ಆಮೇಲೆ ಅವ್ರ ಹತ್ರ ರೇಗಾಡ್ಬೋದು ಇಲ್ಲ ಮಾಡ್ಬೋದು ಅಂತ, ಬಟ್ ಅವ್ರು ತಂದಾಕಿದ್ರೆ ನಾವು ಮಾಡೋಕ್ಕಾಗತ್ತಲ್ವಾ, ಅದನ್ನ ಅವ್ರು ತಂದಾಕ್ತಾ ಇದ್ದಾರೆ ನಾವು ಮಾಡ್ಕೊಂಡು ಹೋಗ್ತಿದ್ವಿ ಅಷ್ಟೇ. ಸಾಮಾನ್ಯವಾಗಿ ಸಂಬಂಧಿಕರಲ್ಲಿ ಒಂದ್ ಮಾತು ಬರೋದು ಹೋಗೋದು ಉಂಟೆ ಉಂಟು. ಮೊದಲು ಯಜಮಾನ್ರು ಒಬ್ಬರೇ ಮಾಡ್ತಿದ್ರು, ಅಡಿಗೆ ಕಾಂಟ್ರಾಕ್ಟರ್ ಆಗಿದ್ರು, ಈಗೇನಪ್ಪ ಹೋಟ್ಲಿಗೆ ಬಂದ್ಬಿಟ್ರು ಹಿಂಗ್ ಮಾಡ್ತಾ ಇದ್ರಂತ ಏನಾದ್ರು ಮಾತುಕತೆ ಬಂತ? ಆತರದ ಏನಿಲ್ಲ, ಅಂದ್ರೆ ಎಲ್ಲರ ಒಂದ್ ಮಾಮೂಲಿ ಜೀವನ ಮಾಡಕ್ ಎಲ್ಲ ಏನಾದ್ರು ಒಂದ್ ಮಾಡ್ಲೇಬೇಕು, ಮಾಡಿ ಪರವಾಗಿಲ್ಲ ನಡೆಯುತ್ತೆ ನೋಡಲ್ಲ ಅಂತ ಹೇಳಿರೋವರ್ಗು ಯಾರು ಆತರದ ಏನಿಲ್ಲ. ಇವಾಗ ಅಡಿಗೆಯವ್ರು ಅದೇ ಅಡಿಗೆ ಮಾಡ್ತಾ ಇದ್ರು, ಈಗ ಎಮರ್ಜೆನ್ಸಿ ಒಂದ್ ತಿಂಗ್ಳು ಎರಡು ತಿಂಗ್ಳು ಕೆಲ್ಸನೇ ಇರ್ತಿರ್ಲಿಲ್ಲ, ಮೇಂಟೈನ್ ಮಾಡ್ಬೇಕು, ಮಾಡಕ್ಕೋಸ್ಕರ ಏನಾದ್ರು ಒಂದು ವೃತ್ತಿ ಮಾಡ್ಲೇಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅಷ್ಟೇ. ಮುಂದಕ್ಕೆ ಕನಸುಗಳು ಏನ್ ನಿಮ್ದು? ಕನಸು ಅಂತ ಏನಿಲ್ಲ, ಕೈಲಿ ಏನಾಗೋವರೆಗೂ ಆಗುತ್ತೆ ಅದನ್ನ ಜನಕ್ಕೆ ಕೊಡ್ಬೇಕು ಅನ್ನೋದು ಅಷ್ಟೇನೆ. ಇವಾಗ ಸದ್ಯಕ್ ನಡೀತಾ ಇದೆ, ಮಕ್ಕಳನ್ನ ಓದಿಸ್ಬೇಕು 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 ಓದ್ಬೇಕು ಅವರು ಅಷ್ಟೇನೆ, ಮೊದಲನೇ ಪ್ರಯಾರಿಟಿ ಅಷ್ಟೇನೆ. ಮುಂದಕ್ಕೆ ನೋಡೋಣ, ಆಮೇಲೆ ಈ ಜೀವನಕ್ಕೆ ಏನ್ ಬೇಕಂತ ಮಾಡ್ಕೊಂಡ್ ಸ್ವಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದೀವಿ. ಮಕ್ಕಳನ್ನ ಓದಿಸ್ಬೇಕು ಓದಿಸ್ತಾ ಇದೀವಿ, ಆಮೇಲೆ ನೋಡೋಣ ಮುಂದಕ್ಕೆ ಇಂಥದ್ದೆ ಅಂತ ಏನಿಲ್ಲ. ಮಕ್ಕಳು ಹೇಗೆ ಸ್ಪಂದಿಸ್ತಾ ಇದಾರೆ ನೀವು ಕೆಲಸ ಮಾಡ್ತಿದ್ದಾರೆ? ಅವರು ಎಲ್ಲ ನಮ್ಗೆ ಏನ್ ಬೇಕಾದ ಹೆಲ್ಪ್ ಎಲ್ಲ ಅವ್ರ ಮಾಡ್ತಾರೆ, ಸ್ವಲ್ಪ ಚಿಕ್ಕ ಪುಟ್ಟದ ಅವ್ರ ಕೈಲಾದಿದ್ದನ್ನು ಸಹಾಯ ಮಾಡ್ತಾರೆ ಅವರು. ಮಕ್ಕಳಿಗೆ ಜೀವನ ಅಂದ್ರೆ ಏನಂತ ಇವಾಗ್ಲೇ ಕಲ್ಸಿದಿರಿ? ಒತ್ತು ಮಾಡಿಸ್ಬೇಕು, ಯಾಕೆಂದ್ರೆ ಎಲ್ಲದಕ್ಕೂ ದುಡ್ಡೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇವತ್ತು ಓದ್ಬಹುದು ದುಡ್ಡು ಬರುತ್ತೆ, ಬಟ್ ಹೊರಗಡೆ ಹೋದ್ರೆ ಯಾವ ತರ ಜೀವನ ಮಾಡ್ಬೇಕು ಅನ್ನೋದು ಮಕ್ಳಿಗೆ ತೋರಿಸ್ಬೇಕಲ್ವಾ. ದುಡ್ಡು ಬಂದ್ರು ನಾವು ನಡಿಬೇಕು, ಈ ತರ ಮಾಡ್ಬೇಕು, ಈ ತರ ಇರ್ಬೇಕು ಅನ್ನೋದು ಅವ್ರಿಗೂ ತೋರಿಸ್ಬೇಕಲ್ವಾ. ಅದಕ್ಕೋಸ್ಕರ ಹೆಲ್ಪ್ ಮಾಡಿ ಸ್ವಲ್ಪ, ಅವ್ರಿಗೂ ಗೊತ್ತಾಗುತ್ತೆ ತಂದೆ ತಾಯಿ ಕಷ್ಟ. ಯಾರೇ ಮಕ್ಕಳಾದ್ರೂ ಅಷ್ಟೇ, ತಂದೆ ತಾಯಿ ಕಷ್ಟನ ಅರ್ಥ ಮಾಡ್ಕೋಬೇಕು. ಈ ದುಡ್ಡು ಬೇಕಾದಷ್ಟು ಜನ ದುಡ್ಡು ಕೊಡ್ತಾರೆ, ಸಾಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಅವ್ರ ತಂದೆ ತಾಯಿ ಜೀವನ ನಾವು ಅರ್ಥ ಮಾಡ್ಕೋಬೇಕು, ಆವಾಗ ಮಕ್ಕಳಿಗೂ ಬೆಲೆ ತಂದೆ ತಾಯಿಗೂ ಬೆಲೆ ಸಿಗುತ್ತೆ. ಜೇನ್ಕಾ ಪ್ರಸಾದ್, ಏ ಅದ್ಭುತವಾಗಿದೆ ಹೆಸರು, ಏನ್ ಓದ್ತಾ ಇದೀಯಾ? 6th. ಯಾವ ಯಾವ ಸ್ಕೂಲ್? ಮಾರುತಿ ವಿದ್ಯಾಕೇಂದ್ರ. ಮಾರುತಿ ವಿದ್ಯಾಕೇಂದ್ರ. ಮುಂದೆ ಏನ್ ಆಗ್ಬೇಕಂತಿದೀಪ್ಪ? ಪೊಲೀಸ್. ಪೊಲೀಸ್? ಓ ಭಯ ಆಯ್ತಲ್ಲಪ್ಪ ನಂಗೆ. ಈಗ ಹೋಟ್ಲ್ ಅಲ್ಲಿ ನೀನು ಕೆಲಸ ಮಾಡ್ತೀಯಾ? ಏನೇನ್ ಮಾಡ್ತೀಯಾ? ಪಾರ್ಸಲ್ ಮಾಡ್ತೀನಿ, ದುಡ್ಡಿಗೆ ಡಿಸ್ಕೌಂಟ್ ಚೇಂಜ್ ಕೊಡ್ತೀನಿ. ಚೇಂಜ್ ಕೊಡ್ತೀಯಾ? ಓ ಇವಾಗ್ಲಿಂದಾನೆ ಹೋಟ್ಲ್ ಅಭ್ಯಾಸ ಆಗೋಗಿದೆಯಾ ನಿಂಗೆ? ಹಾ ಓಕೆ, ಮುಂದಕ್ಕೆ ಏನು ಹೋಟ್ಲ್ ಗಿಟ್ಲ್ ಮಾಡ ಐಡಿಯಾ ಇಲ್ವಾ? ಬೇಡ. ಯಾಕೆ? ಪೊಲೀಸ್ ಆಗ್ತೀನಿ. ಪೊಲೀಸ್ ಆಗ್ತೀಯಾ? ಹಾ, ನೀನು ಪೊಲೀಸ್ ಆಗ್ಬಿಡಪ್ಪ, ಯಾಕೋ ನಿನಗೆ ಆಗಲ್ಲ. ಆಮೇಲೆ ಈಗ ಅಪ್ಪ ಅಮ್ಮನ ಕಷ್ಟ ನೋಡಿ ಏನನ್ಸುತ್ತೆ ನಿಂಗೆ? ಬೇಜಾರಾಗುತ್ತೆ, ನಮಗೋಸ್ಕರ ಎಲ್ಲ ಮಾಡ್ತಾರೆ, ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ಹೌದಾ? ಮುಂದೆ ದೊಡ್ಡವನಾದ್ಮೇಲೆ ಏನು ಹೆಂಗೆ ನೋಡ್ಕೋತೀಯ ಅಪ್ಪ ಅಮ್ಮನ? ಚೆನ್ನಾಗಿ ನೋಡ್ಕೋತೀಯಾ? ಹುಟ್ಟಿದ್ಮೇಲೆ ಮನೆ ಕಟ್ಬೇಕು, ಒಂದು ಗೂಡು ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತಲ್ವಾ. ಓಕೆ, ಅದು ಮಾಡ್ಕೋಬೇಕು ಅಂತ ಅಷ್ಟೇ. ಸಾಹೇಬ್ರೆ, ಸೈಟ್ ನೀವು ನೀವು ದುಡ್ದು ಮಾಡಿರೋದು? ಹೌದು ಸರ್. ಅಡುಗೆ ಕೆಲಸ ಇದ್ದಾಗಲೇ ಮುಂಚೆನೆ ತಗೊಂಡಿದ್ದ ಅದು. ಅದಕ್ಕೆಲ್ಲ ಸುಮಾರು ಜನಗಳು ಆರ್ಥಿಕ ಸಹಾಯ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಸಾಲ ಕೊಟ್ಟಿರ್ಬೋದು, ನಳೆಸ್ಕೊಂತಾರೆ, ಆದ್ರೂ ನಾವು ಸಮಯ ಸಂದರ್ಭ ಕೊಟ್ಟಿದಾರಲ್ಲ ಅದನ್ನ ನೆನ್ಕೊಳ್ಳಬೇಕಲ್ಲ. ಮನೇನು ಕಟ್ತೀರಿ? ಸೂಪರ್, ಖುಷಿ ಆಗುತ್ತೆ. ಇಲ್ಲ ಕಟ್ಟಬೇಕು ಅಲ್ವನ್ರಿ, ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಲಾಸ್ಟ್ ಒಂದು ಮನೆ ನಮ್ ಗೂಡಿದು, ನಾವು ಕಷ್ಟಪಟ್ಟಿದ್ ಒಂದು ಸಾಧಕ ಅನ್ನೋದು ಬೇಕೇ ಬೇಕಲ್ವಾ? ಅಲ್ವಾ? ಸೂಪರ್, ಖುಷಿ ಆಗಿದ್ದೀರಿ? ಖುಷಿ ಆಗಿದ್ದೀನಿ. ತವ್ರ ಮನೆಗೂ ಮತ್ತು ಗಂಡನ ಮನೆಗೂ ಆರಾಮಾಗಿದ್ದೀನಿ, ಅದರಲ್ಲಿ ಏನಿಲ್ಲ. ಓ, ಖುಷಿ ಆಯ್ತಪ್ಪ ಈ ಮಾತು ಕೇಳಿ. ಮದುವೆ ಸಂದರ್ಭದಲ್ಲಿ ನಮ್ಮ ಹತ್ರ ಏನಿರಲಿಲ್ಲ, ಆರ್ಥಿಕ ಮುಗ್ಗಟ್ಟಲ್ಲಿ ಇದ್ವಿ ನಾವು. ಆಮೇಲೆ ಬರ್ತಾ 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 ಸ್ವಲ್ಪ ನಮ್ಗೆ ಸ್ವಲ್ಪ ಚೆನ್ನಾಗಿ ಆಗಿದೆ, ಎಲ್ಲ ಚೆನ್ನಾಗಿದೀವಿ, ಏನ್ ತೊಂದರೆ, ಯಾವ್ದಾದ್ರು ಏನು ತೊಂದರೆ ಇಲ್ಲ. ಹಣಕ್ಕೆ ಅಂತ ನಾವು ಜಾಸ್ತಿ ಏನು ಪ್ರಿಪರೇಷನ್ ಕೊಡಲ್ಲ, ಸಂತೋಷವಾಗಿರ್ಬೇಕು ಅನ್ನೋದು ಜಾಸ್ತಿ ಪ್ರಿಪೇರ್ಸ್ ಕೊಡ್ತೀವಿ ಅಷ್ಟೇ. ಅಷ್ಟೇ ನಾವು ಹಣಕ್ಕಿಂತ ಜಾಸ್ತಿ ಸಂತೋಷವಾಗಿರ್ಬೇಕು, ಆರಾಮಾಗಿರ್ಬೇಕು, ಕೈಲಾದಷ್ಟು ದುಡಿಬೇಕು, ಕೈಲಾಗದ್ಗಿಂತ ಜಾಸ್ತಿ ದುಡಿಯಕ್ ಹೋಗ್ಬಾರ್ದು ಅನ್ನೋದು ನಮ್ಮ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕೈ ಹಾಕ್ಬೇಕು, ಆಗದೆ ಇರೋದು ಕೈ ಹಾಕ್ಬಾರ್ದು, ಸಂತೋಷ ಹಾಳು ಮಾಡ್ಕೋಬಾರ್ದು, ಎಷ್ಟಾಗುತ್ತೆ ಅಷ್ಟು ಮಾಡ್ಬೇಕು, ಇರೋದು ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ನಗ್ನಗ್ತಾ ಇರೋದು. ಖುಷಿಯಾಗಿರಕ್ಕೆ ಏನಂತ ಒಂದ್ ದಿವಸ ರಜಾ ಮಾಡ್ಕೊಂಡು ಆರಾಮ ಮನೇಲಿ ಇರ್ತೀವಿ, ಮಕ್ಳ ಜೊತೆ ಇರ್ಬೇಕು ಅಂದಾಗ ನಮಗೆ ಯಾವತ್ತಾರು ಒಂದ್ ದಿವಸ ಎರಡು ದಿವಸ ರಜಾ ಮಾಡ್ಬಿಡ್ತೀವಿ, ಮಕ್ಳ ಜೊತೆ ಆರಾಮಾಗಿರ್ತೀವಿ, ಇಲ್ಲಾದ್ರೆ ಹೊರಗಡೆ ಹೋಗ್ತೀವಿ. ಸಾಮಾನ್ಯವಾಗಿ ಗಂಡ ಹೆಂಡತಿ ಮಧ್ಯೆ ಅಥವಾ ಸಂಸಾರದ ಭಿನ್ನಾಭಿಪ್ರಾಯ ಬರೋದು ಎದಕ್ಕೆ ಅನ್ಸುತ್ತೆ ರೀ?
ಅಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ, ಇವ್ರಂದ್ ಹೇಳಿದ್ರೆ ಅವ್ರಂತ ತಿಳ್ಕೊಂತಾರೆ, ಅವ್ರಂದ್ ಹೇಳಿದ್ರೆ ಇವ್ರಂತ ತಿಳ್ಕೊಂತಾರೆ, ಆತರ ಇರುತ್ತೆ. ಈಗ ಒಂದ್ ಚಿಕ್ಕಪುಟ್ಟ ವಿಷಯ ಏನಾರೋ ಬಂದ್ರೆ ಜಗಳಾಡೋದು, ಆಗ ಅದು ಭಿನ್ನ ಅಭಿಪ್ರಾಯ ಬರುತ್ತೆ. ಈಗ ಅವ್ರ ಇವ್ರ ಅರ್ಥ ಮಾಡ್ಕೊಂಡ್ರೆ ಅದು ಸಂಸಾರದಲ್ಲಿ ಆತರ ಇರೋದೇ ಇಲ್ಲ, ಎಲ್ಲ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರ್ಬೋದು. ಮನಸ್ಥಿತಿಗಳು ಹೊಂದಾಣಿಕೆ ಅಂತ ಇದ್ದು ಬಿಟ್ರೆ ಯಾವ ಸಮಸ್ಯೆಗಳು ಬರಲ್ಲ. ಜೀವನ ಅಂದ್ರೆ ಏನ್ರಿ? ಜೀವನ ಅಂದ್ರೆ ನಂಬರ್ತಾ ಇರೋದೇ ಜೀವನ, ಕಷ್ಟ ಬರಲಿ ಸುಖ ನೆಮ್ಮದಿಯಾಗಿರ್ಬೇಕು, ಅದೇ ಊಟ ಮಾಡ್ಲಿ ಊಟ ಮಾಡದೇ ಇರ್ಲಿ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಇರೋದೇ ನೆಮ್ಮದಿ ಅಷ್ಟೇ ಜೀವನ. ಸೂಪರ್, ಅದ್ಭುತ. ನಿಮ್ಮಿಬ್ರು ಗಂಡ ಹೆಂಡತಿ ಮಾತು ಕೇಳಿ ಖುಷಿ ಆಯ್ತಪ್ಪ. ಗೆಳೆಯರೇ, ಇಷ್ಟೊತ್ತು ಶಿವಕುಮಾರ್ ಮತ್ತು ಸೌಮ್ಯ ಮತ್ತು ಅವ್ರ ಮಕ್ಕಳು ಕತೆ ಕೇಳಿದ್ರಿ, ನನಗಂತೂ ಭಾಳ ಖುಷಿ ಆಯಿತು. ಎಷ್ಟು ಪಾಸಿಟಿವ್ ಫ್ಯಾಮಿಲಿ ಅಂತ ಹೇಳಿದ್ರೆ, ನಿಮಗೆ ಫ್ಯಾಮಿಲಿಯಲ್ಲಿ ಹೊಂದಾಣಿಕೆ ಇಲ್ಲ ಅಂತಂದರೆ ಇಂಥ ಹೋಟೆಲ್ಗಳು ನಡೆಸ ಕಷ್ಟ, ಹೋಟೆಲ್ಗಳು ಒಂದೇ ಏನೋ ಜೀವನ ನಡೆಯೋದೇ ಕಷ್ಟ. ಹಾಗಾಗಿ ಅವ್ರನ್ನ ಮಾತಾಡಿಸಿ ತುಂಬ ಖುಷಿಯಾಗಿದ್ದು ಏನು ಅಂತ ಹೇಳಿದ್ರೆ, ಪಾಸಿಟಿವ್ ಆಗಿರ್ಬೇಕು ಯಾವತ್ತು, ಆಮೇಲೆ ಮನಸ್ಸಿಗೆ ಖುಷಿಯಾಗಿ ಕೆಲಸ ಮಾಡಬೇಕು. ಪ್ರೀತಿಯಿಂದ ಕೆಲಸ ಮಾಡಿದರೆ ಯಾವುದಾದ್ರೂ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಈ ದಂಪತಿಗಳ ಫ್ಯಾಮಿಲಿ ಉದಾಹರಣೆ ನಿಮಗೆ. ಯಾಕೆ ಅಂತ ಹೇಳಿದರೆ, ಮನೆಯವರ ಸಪೋರ್ಟ್ ಇಲ್ಲದಂಗೆ ಯಾವುದೂ ನಡೆಯೋದೇ ಇಲ್ಲ. ಅದರಲ್ಲಿ ಹೆಣ್ಣು ಮಕ್ಕಳು ಭಾಳ ಮುಖ್ಯವಾಗಿ ಒಂದು ವಿಚಾರ ಮಾಡಬೇಕಾಗಿದ್ದು ಏನು ಅಂತಂದರೆ, ಮನೆಯಲ್ಲಿ ಗಂಡು ಮಕ್ಕಳು ಏನಾದರೂ ಕೆಲಸ ಮಾಡ್ತಿದ್ದಾಗ ಸಾಥ್ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದೇನಿಲ್ಲ. ಪಾಸಿಟಿವ್ ನೆಗೆಟಿವ್ ಇರೋದೇ, ಒಂದು ಸರಿ ತಪ್ಪಾಗುತ್ತೆ, ಒಂದು ಸಲ ಸರಿ ಹೋಗುತ್ತೆ, ಬಟ್ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗೋ ಕೆಪಾಸಿಟಿ ಹೆಣ್ಮಕ್ಳಿಗೆ ಮಾತ್ರ ಇರುತ್ತೆ. ಅವರು ಭಾಗವಹಿಸಿದರೆ ಬಿಸ್ನೆಸ್ ಹೀಗಿರುತ್ತೆ. ನೀವು ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಅಂತಂದರೆ, ದೂರ ದೂರದಿಂದ ಜನ ಬರ್ತಾರೆ. ಅದೆಲ್ಲ ಕಾರಣ ಏನು ಅಂತ ಹೇಳಿದರೆ, ಮನೆಯಲ್ಲೇ ಅವರೆಲ್ಲವನ್ನು ತಯಾರು ಮಾಡ್ತಾರೆ. ಆಮೇಲೆ ಆಳಿನ ಮೇಲೆ ಡಿಪೆಂಡ್ ಆಗಿಲ್ಲ. ಯಾಕೆ ಅಂತಂದರೆ ಕ್ವಾಲಿಟಿ ಕೆಟ್ಟು ಹೋಗುತ್ತೆ. ಯಾಕಂದರೆ ದೂರ ದೂರದಿಂದ ಬರೋರಿಗೆ ಕ್ವಾಲಿಟಿಗೋಸ್ಕರ ಬಂದಿರ್ತಾರೆ. ಇನ್ಯಾರನ್ನೋ ಇಟ್ಬಿಟ್ರೆ ಅಳತೆ ಗೊತ್ತಾಗಲ್ಲ, ಟೇಸ್ಟ್ ಗೊತ್ತಾಗೋದಿಲ್ಲ, ಏನೋ ಮಾಡಿಟ್ಬಿಟ್ರೆ ಆ ಗ್ರಾಹಕ ತುಂಬ ನಿರಾಸೆ ಪಡ್ತಾನೆ. ಹಾಗಾಗಿ ಮನೆಯವರೇ ನೋಡ್ರಿ, ಗಂಡ ಹೆಂಡತಿ ಪುಟ್ಟ ಮಗುನ ನೋಡಿದಾಗಂತೂ ನನಗಂತೂ ಭಾಳ ಖುಷಿ ಆಯ್ತಪ್ಪ, ಏನು ಚೂಟಿ ಹುಡುಗ ಅಂತೀರಿ, ನನಗಂತೂ ಭಾಳ ಖುಷಿ ಆಯಿತು. ನೋಡ್ರಿ, ಒಂದು ಫ್ಯಾಮಿಲಿ ನಡೆಸಿದ್ರೆ ಇಂಥ ಹೋಟೆಲ್ ನಡೆಸ್ಬೋದು ಅನ್ನೋದಕ್ಕೆ ಈ ಹೋಟೆಲ್ ಸಾಕ್ಷಿ. 20 ರೂಪಾಯಿ ತಂದರೆ ಟಿಫನ್ ಮಾಡ್ಬೋದು, 10 ರೂಪಾಯಿಗೆ ಹಬೆ ವಡೆ ಅಂತ ಕೊಡ್ತಾರೆ, ಅದ್ಭುತವಾಗಿರುತ್ತೆ. ರೈಸ್ ಬಾತ್ ಅಂತೂ 30 ರೂಪಾಯಿ, ದಿವಸ ಬೇರೆ ಬೇರೆ ಇರುತ್ತೆ. ಆಮೇಲೆ ಸ್ಯಾಟರ್ಡೇ ಸಂಡೇ ಬಂದರೂ ಅಂತೂ ನಿಮ್ಗೆ ನಿಂತ್ಕೊಳ್ಳೋಕ್ಕಂತೂ ಜಾಗ ಇರೋದಿಲ್ಲ, ಅಷ್ಟು ಫೇಮಸ್ಸು ಈ ಹೋಟೆಲು. ಒಂದು ಸಲ ನೀವು ತುಮಕೂರು ಕಡೆ ಬಂದಾಗ ಜೇನಕಲ್ ಹೋಟೆಲ್ ನೆನಪು ಮಾಡ್ಕೊಂಡು ಬನ್ನಿ, ನಿಮಗೆ ಅದ್ಭುತವಾದ ಇಡ್ಲಿ ಹಬೆ ವಡೆ ಸವಿಯೋದನ್ನು ಮರಿಬೇಡಿ, ಮಸ್ತಾಗಿರುತ್ತೆ. ಆಮೇಲೆ ಫ್ಯಾಮಿಲಿ ಕತೆ ಕೇಳಿ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿರ್ತೀನಿ, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿರಿ, ಇದರಲ್ಲೇ ದುಡಿದು ಮನೆ ಕಟ್ಟೋ ಹಂತಕ್ಕೆ ಬಂದಿದ್ದಾರೆ, ಭಾಳ ಖುಷಿ ಆಯಿತು ಫ್ಯಾಮಿಲಿ ಮಾತು ಕೇಳಿ. ಯಾಕೆ ಅಂತಂದರೆ ದುಡಿದು ಸಣ್ಣ ಒಂದಿಷ್ಟು ಆಸೆಗಳು ಏನಿರುತ್ತೆ ಅದನ್ನ ಈಡೇರಿಸ್ಕೊಳ್ಳೋದು ನಮ್ಮ ನಿಮ್ಮ ಎಲ್ಲ ಕರ್ತವ್ಯ. ಆಮೇಲೆ ಮನೆ ಎಲ್ಲರದ್ದು ಕನಸೇ ಅದು, ಒಂದು ಮನೆ ಕಟ್ಟಬೇಕು, ಒಂದು ಚೆನ್ನಾಗಿರ್ಬೇಕು ಅನ್ನೋದು. ಯಾವ ಫ್ಯಾಮಿಲಿಗೆ ಇರೋದಿಲ್ಲ ಹೇಳಿ, ಹಾಗೆ ಈ ಫ್ಯಾಮಿಲಿಗೆ ಇದೆ. ಆಮೇಲೆ ಇಬ್ಬರು ಮುತ್ತಿನಂಥ ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ, ಅವರು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಸರ್ ಅಂತ ಹೇಳಿದರು. ಖುಷಿ ಆಯಿತು ನನಗೆ ಈ ಫ್ಯಾಮಿಲಿ ಮೀಟ್ ಮಾಡಿ. ತುಮಕೂರಿಗೆ ಬಂದಿದ್ದು ಒಳ್ಳೆ ಸೆಗ್ಮೆಂಟು. ಮತ್ತೆ ಒಂದು ಸೆಗೆಂಡ್ ನಾವು ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ಶ್ರೇಯಾಂಕ್ ಅವ್ರಿಗೇ. ಯಾಕೆ ಅಂತಂದರೆ, ಅವ್ರು ಪರಿಚಯ ಮಾಡಿಸಲಿಲ್ಲ ಅಂದರೆ ಈ ಹೋಟೆಲ್ ಪರಿಚಯ ಆಗ್ತಾ ಇರಲಿಲ್ಲ. ತುಮಕೂರಲ್ಲಿ ನಮ್ಮ ಬದುಕಿನ ಬುತ್ತಿಯ ಸ್ನೇಹಿತರವರು. ಹಾಗಾಗಿ ನನ್ನ ಇಡೀ ದಿವಸ ಇದ್ದುಬಿಟ್ಟು ನನ್ನ ಪಾಪ ಎಲ್ಲಿ ಬಿಟ್ಟಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ತೊಂದರೆ ಕೊಟ್ಟಿದ್ದೀನಿ ಅವ್ರಿಗೆ. ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಗೆಳೆಯರೇ, ಇದೆಲ್ಲ ಅವ್ರಿಗೆ ಸಲ್ಲಬೇಕಾಗಿದ್ದು. ಬನ್ನಿ ಒಂದ್ಸಲ ತುಮಕೂರಿಗೆ ಬಂದಾಗ ಜೇನಕಲ್ ಹೋಟೆಲ್ಗೆ ಭೇಟಿ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.